ಹೇಳಿ. ಅದು ಶ್ರಾವಣಿ ಅಕ್ಕನ ಹತ್ರ ಓಡ್ ಬಂದ್ ಮುದ್ದಾಡೋದ್ ನೋಡಿ ಅವರಿಬ್ರು ಮುಂಚೆನೆ ಪರಿಚಯ ಆಗಿದ್ದಾರೆ ಅನ್ಕೊಂಡೆ. ಅದೇಕ್ ಸಾಧ್ಯ, 4 ವರ್ಷದಿಂದ ನಮ್ ಶ್ರಾವಣಿ ಅಮೆರಿಕಾದಲ್ಲಿ ಇದ್ದು ತಾನೆ. ನನ್ನ ಅಣ್ಣನ ಬಿಟ್ರೆ ಇವನ್ ಯಾರ ಹತ್ರನೂ ಅಷ್ಟು ಹೋಗಲ್ಲ. ಅದ್ಯ ಚೀಕುಗೇನಾಯ್ತು, ಯಾಕೆ ಹೀಗೆ ಬೋಳ್ತಾ ಇದ್ದಾನೆ? ನನಗೂ ಗೊತ್ತಿಲ್ಲ. ಶ್ರಾವಣಿ ಆರಾಮಾಗಿದ್ಯಾ ಅಮ್ಮ? ಓ ಹಾ ಅಮ್ಮ, ನಾನು ಆರಾಮಾಗೇ ಇದ್ದೀನಿ. ಅದ್ಯಾ ಚೀಕುನ್ ಕರ್ಕೊಂಡು ಹೋಗು. ಸರಿ ಅತ್ತೆ. ಕೌನ್ ಚೀಕು? ಶ್ರಾವಣಿ ಫಂಕ್ಷನಿಗೆ ಬೇಗ ಬಂದ್ಬಿಡು. ಟೈಮ್ ಆಯ್ತದೋ ಆಗ್ತೀವಿ, ರೆಡಿ ಮಾಡ್ಕೊಬೇಡಿ. ಶ್ರಾವಣಿ ನೀನು ಬಾಮ್ಮ. ಶ್ರಾವಣಿ ಏನಾಯ್ತು ನಿನ್ಗೆ, ಇಲ್ಲೇನ್ ಮಾಡ್ತಿದ್ಯಾ? ಏನಾಯ್ತು ನಿನ್ಗೆ? ಚೀಕು ಅದು ಇಲ್ಲಿ ಅಂದ್ರೆ ಚೀಕುನ ಏನದು? ನಾನೇನು ಹೇಳ್ಬಾರ್ದು ಹೇಳಿದೆ ಅಂತ ಎಲ್ಲರೂ ನನ್ನ ಮೇಲೆ ಅಷ್ಟು ಜಗ್ಳಕ್ಕೆ ಬಂದರು. ನಾನೇನು ತಪ್ಪು ಕೇಳಿದ್ ನಾನು? ಚಿಕ್ಕವಳ ಮದುವೆ ಆಗ್ತಾ ಇದೆ, ಆದರೆ ದೊಡ್ಡವಳದು ಇನ್ನೂ ಮದುವೆ ಆಗಿಲ್ಲ. ಅದಕ್ಕೆ ಕೇಳಿದೆ, ಅದ್ರಲ್ಲಿ ತಪ್ಪೇನಿದೆ? ನಾವು ವಿಚಾರಿಸಿದ್ವಿ, ಆ ಶ್ರಾವಣಿ ಒಂಥರ ಆ ಮನೆ VIP ಇದ್ದಂಗೆ, ಎಲ್ಲರೂ ನೋಡ್ಕೋತಿರೋದು ಅವಳೇ ಅಂತೆ. ಅಂದಮೇಲೆ ರಿಯಾಕ್ಟ್ ಮಾಡದೇ ಇರ್ತಾರ? ಲಿಸನ್, ನಾವು ಗಂಡಿನ ಕಡೆಯವರು, ಅವ್ರನ್ನ ಪ್ರಶ್ನೆ ಮಾಡೋ ಎಲ್ಲ ಹಕ್ಕು ನಮಗಿದೆ. ಮಾಮ್, ಅವ್ರ ಮನೆಯವ್ರು ಮಾತ್ರ ಅಲ್ಲ, ದೊಡ್ಡಮ್ಮನ ಕೈಲೂ ಬೈಸ್ಕೊಂಡ್ರಿ. ಅರ್ಥೋದ್ರಟ ಆಚೆ ಕಡೆ ಬಂದಾಗ ನನಗೆ ಮಾಮ್ ಅಂತ ಕರಿಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ. ಐ ಡೋಂಟ್ ಲುಕ್ ಲೈಕ್ ಯೋರ್ ಮಾಮ್, ಐ ಲುಕ್ ಲೈಕ್ ಯೋರ್ ಸಿಸ್ಟರ್. ಮತ್ತೆ ಆ ಹುಡುಗಿ ಶ್ರಾವಣಿ, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಮೆರಿಕಾಗ ಹೋದಾಗ ಚೀಕುನ ಅಪಿ ಕರ್ಕೊಂಡು ಹೋಗಿದ್ದ. ನೀ ಹೀಗೆ ಹಳೇದ್ ನಡೆದಿರೋದೆಲ್ಲ ಇವಾಗ ನಡೀತಿರೋದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಇನ್ನೂ ಗಾಬರಿ ಆಗೋಗ್ತೀಯ. ಅದು ಅಲ್ಲದೆ ಆ ಪ್ರೀಡಿನ ಎಲ್ಲ ನಾಯಿಗಳು ಅದೇ ಥರ ಕಾಣುತ್ತೆ. ಸುಮ್ಮನೆ ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಹಾಗಿದ್ರೆ ಚೀಕು ಅಂತ ಕರೆದಾಗ ಅವ್ನು ಯಾಕೆ ಹಾಗೆ ರಿಯಾಕ್ಟ್ ಮಾಡ್ದ? ಅಯ್ಯೋ ದೇವ್ರೆ, ಅಲ್ವೇ ನಾಯಿಗಳಿಗೆ ನಮ್ಮ ಥರ ಸಪ್ರೇಟಾಗಿ ID ಕಾರ್ಡು ಅಥವಾ ಆಧಾರ್ ಕಾರ್ಡ್ ಇರುತ್ತಾ? ಅವ್ರವ್ರ ಪೆಟ್ಗೆ ಅವರು ಚೀಕು ಮುನ್ನ ಟಾಮಿ ಅಂತಲೇ ಹೆಸರಿಡ್ತಾರೆ. ಇದರಲ್ಲಿ ಇಷ್ಟೊಂದು ಗಾಬರಿ ಪಡೋವಂಥದ್ದು ಏನಿದೆ? ಇಲ್ಲ ರಾಧಿಕಾ, ಇದಕ್ಕೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನಂಗೆ ಎಲ್ಲನೂ ಅರ್ಥ ಆಗ್ತಿದೆ. ನೋಡು, ನಾವಿಲ್ಲಿ ನಿಂತ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಒಳಗೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋಣ. ಪಾಪ ಅಲ್ಲಿ ಸುಕನ್ಯಾ ಆಂಟಿ ಬೇರೆ ಒಬ್ಬರೇ ಎಲ್ಲದಕ್ಕೂ ಓಡಾಡ್ತಿರ್ತಾರೆ. ಬಾ, ಅವ್ರಿಗೆ ಹೆಲ್ಪ್ ಮಾಡೋಣ. ಅದೇ ಸರ್ ರಾಧಿಕಾ. ಅಕ್ಕ, ನಿಶಿ ಅವರ ಫಿಯಾನ್ಸೆ ಬರ್ತಾ ಇದಾರಂತೆ, ನಾವೆಲ್ಲ ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ಬೇಕಂತೆ. ದೊಡ್ಡಮ್ಮ ಹೇಳಿ ಕಳ್ಸಿದ್ರು, ಬೇಗ ಬಂದ್ಬಿಡಿ. ಏನಾಯ್ತಕ್ಕ, ಯಾಕೆ ಮುಖ ಸಪ್ಪು ಮಾಡ್ಕೊಂಡಿದ್ಯಾ? ಏನೂ ಇಲ್ಲ. ಸರಿ ಅಕ್ಕ, ನಾನು ಹೋಗಿರ್ತೀನಿ, ನೀವಿಬ್ರು ಬೇಗ ಬನ್ನಿ. ಅಮ್ಮಿ, 1 ನಿಮಿಷ.
ಹೇಳಕ್ಕ ಅದು ನಿಶಿ ಫಿಯಾನ್ಸೆ ಬಂದ್ರು ಅಂದ್ಯಲ್ಲ ಅವ್ರ ಹೆಸರೇನು ಅಭಿ ಅಭಿಮನ್ಯು ಅಭಿಮನ್ಯು ಹಾಯ್ ಐ ಆಮ್ ಅಭಿ ಅಭಿಮನ್ಯು ಏಕೆ ನಿಶಿ ನಿಂಗೆ ಹೇಳಿರಲಿಲ್ವಾ ಅವಳು ಎಲ್ಲಿ ಹೇಳಿರ್ತಾಳೆ ಏನೋ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನೆ ಕರೆಸ್ಕೊಂಡಿಲ್ವಾ ಸರಿ ಅಲ್ಲಿ ದೊಡ್ಡಮ್ಮ ನಮ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ನೀವಿಬ್ರು ಬೇಗ ಬನ್ನಿ ಆಯ್ತಾ ಅಮ್ಮಯ್ಯ ನೀ ಹೋಗಿರು ನಾನು ಶ್ರಾವಣಿಂಗೆ ಕರ್ಕೊಂಡು ಬರ್ತೀನಿ ಸರಿ ಅಕ್ಕ ಅವನ ಹೆಸರು ಅಭಿಮನ್ಯುನೇ ಅಲ್ವಾ ಗಂಡಿಗೆ ದೃಷ್ಟಿ ಆರತಿ ಯಾರ್ ಕೆಟ್ಟಕಣ್ಣು ಬೀಳದಿರ್ಲಿ ನಮ್ಮೆಲ್ಲರ ಪ್ರೀತಿ ದೈವ ರಕ್ಷೆ ಸದಾ ನಿನ್ನೇನಿರ್ಲಿ ಬರೋದ್ ಲೇಟ್ ಆಯ್ತಲ್ಲ ಯಾರಾದ್ರೂ ತೊಂದರೆ ಆಯ್ತಾ ಏನ್ ತೊಂದರೆ ಇಲ್ಲ ಮಾವ ನಾವು ಹೊರಡೋದೇ ಸ್ವಲ್ಪ ಲೇಟ್ ಆಯ್ತು ಬೇಜಾರ್ ಮಾಡ್ಕೋಬಿಡಿ ನಮ್ಗೆ ಹಾಕ್ತ ಸರ್ ಹೌದು ಇಷ್ಟು ಸ್ಮಾರ್ಟ್ ಆಗಿ ರೆಡಿ ಆಗಕ್ಕೆ ಎಷ್ಟೊತ್ತು ಬೇಕಾಯ್ತು ಅಭಿ ಅದಕ್ಕೇನು ಬರೋದು ಲೇಟ್ ಆಗಿದ್ದು ಏನಂತೆ ನೀವು ಸಾರಿ 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 ಬರೋದು ಲೇಟ್ ಆಯ್ತು ನಾನು ತಡ ಏನೂ ಆಗಲಿಲ್ಲ ಬಿಡಿ ನಮ್ಮ ಅಭಿ ಬರೋ ಹೊತ್ತಿಗೆ ನೀವು ಬಂದಿದ್ದೀರ ಸ್ವಲ್ಪ ಸುಧಾರಿಸ್ಕೊಳ್ಳಿ ಬನ್ನಿ ಲೇಟ್ ಆಗ್ಬಿಡುತ್ತೆ ಹೋಗೋಣ ಕಾಲು ಗೊತ್ತು ನನಗೆ ಯಾಕೆ ಲೇಟ್ ಆಯ್ತು ಬರೋದಕ್ಕೆ ಅದು ಬಸ್ಸಲ್ಲಿ ಬಂದೆ ಸ್ವಂತ ಕಾರಲ್ಲೇ ಬರ್ಬೋದಿತ್ತು ನೀವು ಕೊಡ ದುಡ್ಡು ಕೊಟ್ಟಿದ್ದಿದ್ರೆ ನೀವು ಕೊಡ್ಲಿಲ್ವಲ್ಲ ಶ್ರಾವಣಿ ಶ್ರಾವಣಿ ಎಲ್ಲರೂ ನೋಡ್ತಾ ಇರ್ತಾರೆ ನಿಂತ್ಕೋ ಶ್ರಾವಣಿ 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 ನಿಂತ್ಕೋ ಶ್ರಾವಣಿ ನೋಡು ನಿಂಗೆ ಹೀಗೆ ಅರ್ಜೆಂಟಲ್ಲಿ ಎಲ್ಲ ಗೊತ್ತಾದರೂ ಏನೂ ಅರ್ಥ ಆಗಲ್ಲ ದಯವಿಟ್ಟು ನನ್ನ ಮಾತು ಕೇಳ ಶ್ರಾವಣಿ ಏ ಎಲ್ಲಿದೆಯ ನೀನು ನಾನು ಅವಾಗಲಿಂದ ಇಲ್ಲೇ ವೇಟ್ ಮಾಡ್ತಿದ್ದೀನಿ ಫೌಂಟನ್ ಏರಿಯಾ ಹಾಂ ಸರಿ ಅಲ್ಲೇ ಇರು ನಾನೇ ಬರ್ತೀನಿ ಚೀಕು ಎಷ್ಟೊತ್ತಿಗೆ ಬಂದ್ರಿ ಏನ್ ಸಮಾಚಾರ ಯಾಕೆ ಸೈಪರ್ ಆಗಿದ್ಯಾ ಏನಾಯ್ತು ನಿನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ ಸುಮ್ಸುಮ್ನೆ ಬೊಗಳುತ್ತಾನೆ ಎಲ್ರ ಮೇಲೂ ಎಗರೋದು ಎಲ್ಲೆಲ್ಲ ಓಡೋಗ್ಬಿಡ್ತಾನೆ ನನಗಂತೂ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಇವನ್ಗೆ ಈ ಜಾಗ ಇಷ್ಟ ಆಗ್ತಿಲ್ವೋ ಏನೋ ನಾವು ಮನೇಲೇ ಬಿಟ್ಟು ಬರ್ಬೇಕಿತ್ತು ಏಯ್ ಸುಮ್ನೆ ಇರೋ ನೋಡು ಚೀಕು ಯಾಕೋ ಇಷ್ಟು ಹೈಪರ್ ಆಗಿದೆ ಇವತ್ತು
ಗುಡ್ ಬೈ ತಾನೇ ನೀನು? ಸುಮ್ಮನೆ ಇರ್ಬೇಕಲ್ಲ, ಸುಮ್ಮನೆ ಇರೋ. ಇವಾಗ ಮಾತ್ರ ಸೈಲೆಂಟ್ ಹಾಕೋರು. ನೀನ್ ಹೇಳಿದ್ರೆ ಮಾತ್ರ ಅವ್ನ್ ಕೇಳೋದು, ನಾನ್ ಮಾತಾಡಿದ್ರೆ ನಿನ್ ಗುಡ್ ಬಾಯ್ ಬ್ಯಾಡ್ ಬಾಯ್ ಆಗ್ಬಿಡ್ತಾನೆ. ಹೌದೇನು? ಯಾಕೋ ಇಷ್ಟೆಲ್ಲ ಕಷ್ಟ ಕೊಟ್ಟೆ ನಮ್ಮ ಮಾದ್ಯಂಗೆ. ಅಣ್ಣ ನೀನ್ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ, ಎಂಗೇಜ್ಮೆಂಟ್ ನಿಂದು. ಎಲ್ಲಿದ್ರಿ ನೀವಿಬ್ರು? ಹೇಳ್ ಕಳ್ಸಿದ್ರೆ ಬರೋದ್ ತಾನೆ? ಬಂದ್ರು, ಸ್ವಲ್ಪ ಲೇಟಾಗಿ ಬಂದ್ರು ಅಷ್ಟೇ. ಅಕ್ಕ ಯಾರು ನುಡುಕ್ತಾ ಇದೆಯಾ? ಅಕ್ಕ ಅಭಿಮನಿಯವ್ರು ಆಲ್ರೆಡಿ ಒಳಗಡೆ ಹೋಗಾಯ್ತು. ಸರಿ ಸರಿ, ಲೇಟ್ ಆಗ್ಬಿಡುತ್ತೆ, ಎಲ್ಲ ಬನ್ನಿ ಬೇಗ ಬರ್ರ. ಬನ್ರ ಮಹ. ನನಗೆ ಗೊತ್ತು ಶ್ರಾವಣಿ, ನಿನ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂತ. ಆದ್ರೆ ನೀನ್ ಹೀಗ ಅಲಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನೋಡು ಒಂದ್ ನಿಮಿಷ ಕೂತ್ಕೋವಾ. ತುಂಬಾ ಭಯ ಆಗ್ತಿದೆಯೇ, ಮದ್ವೆ ಗಂಡು ನಾನು ಅನ್ಕೊಂಡಿರೋ ಅಲ್ಲ ಅಂತ ಗೊತ್ತಾಗೋವರೆಗೂ ನನಗ್ ಮಾತ್ರ ಸುಮ್ಮನೆ ಇರೋಕಾಗ್ತಿಲ್ಲ. ಅಲ್ಲ ಶ್ರಾವಣಿ,